ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇರುವಂಥದ್ದು ರಾಜ್ಯದ ಈ ಸದ್ಯದ ಪರಿಸ್ಥಿತಿಯ ಸ್ಥಿತಿಗತಿ ಕುರಿತಂತೆ ಸುದ್ದಿಗೋಷ್ಠಿಯಲ್ಲಿ ವಿಪಕ್ಷ ನಾಯಕರು ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಕೂಡ ಮಾತನಾಡಲಿದ್ದಾರೆ. ಅದರ ನೇರ ಪ್ರಸಾರ ಸರ್ಕಾರ ನಾವು ಕಳೆದ ಮೂರ್ನಾಲ್ಕು ದಿನದ ಪ್ರತಿ ದಿನ ಹೇಳ್ತಾ ಇದ್ದೀನಿ ನಾನು ಯುವತ್ತರಿಗೆ ಫೈನಾನ್ಷಿಯಲ್ ಪ್ಯಾಕೇಜ್ ಕೇಂದ್ರ ಸರ್ಕಾರ ರಾಜ್ಯ ಎಂತೆಂತ ಮಸೀದಿಗಳಿಂದ ಕೃಷಿ ಅಂತ ಇವೆಲ್ಲ ಮಸೀದಿಗಳಾಗಕ್ಕೆ ಲಾಯಕ ಹೇಳಿ ಮನುಷ್ಯತ್ವ ಇಲ್ಲಿರೋ ಮಂತ್ರಿಗಳಾಗಕ್ಕೆ ಲಾಯಕ ಜನಪ್ರತಿನಿಧಿಗಳಾಗಕ್ಕೆ ಲಾಯಕ ಸೊ ಕಾಂಗ್ರೆಸ್ ಪಕ್ಷ ವಿಲ್ ಎಕ್ಸ್ಟೆಂಡ್ ಆಲ್ ಕೋಆಪರೇಷನ್ ವಾಟ್ ಎವರ್ ಈಸ್ ಪಾಸಿಬಲ್ ಅಂಡ್ ವಿಲ್ ಬಿ ವಿತ್ ಎಲ್ಲಿ ಮಾಡಿದ್ದಾರೆ ಸುಧಾಕರ ಏನ್ ಹೇಳಿದ್ದಾರೆ ಸುಧಾಕರ ಏನ್ ಹೇಳಿದ್ದಾರೆ ಹೆಲ್ತ್ ಮಿನಿಸ್ಟರ್ ಸುಧಾಕರ್ ಏನ್ ಹೇಳಿದ್ದಾರೆ ನಾನು ಪರ್ಸನಲ್ಲಿ ಐ ಸ್ಪೋಕ್ ಟು ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಸ್ಟೇಟ್ ಈ ಇನ್ಸಲ್ ಕೋಲ್ಡ್ ಮೇ ನಾವು ಆರ್ಡರ್ ಪ್ಲೇಸ್ ಮಾಡಿದೀವಿ ಒಂದು ಕೋಟಿಗೆ ಇದು ಬಂದಿಲ್ಲ ಮ್ಯಾನುಫ್ಯಾಕ್ಚರರ್ಸ್ ಹೇಳಿದ್ದಾರೆ ಮೂರನೇ ವಾರದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರಿಂದ ನಾವು 18 ವರ್ಷದಿಂದ 44 ವರ್ಷದವರೆಗೆ ಪ್ರಾರಂಭ ಮಾಡಲ್ಲ ಒಂದೇ ತಾರೀಕಿನಿಂದ ಅಂತ ಹೇಳಿದ್ದಾರೆ ಮಿನಿಸ್ಟರ್ ಹಿಂಗೆ ಹೇಳಿದ್ದಾರೆ ಸುಧಾಕರ್ ಚೀಫ್ ಮಿನಿಸ್ಟರ್ ಆ ತರ ಬೇರೆ ತರ ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ವಿತೌಟ್ ವ್ಯಾಕ್ಸಿನೇಷನ್ ಮಾಡಿದ್ದಾರೆ ವಿತೌಟ್ ವ್ಯಾಕ್ಸಿನೇಷನ್ ಉದ್ಘಾಟನೆ ಮಾಡಿದ್ರು ಫೋಟೋಗೆ ನಿಮ್ನೆಲ್ಲ ಮರೀಲಿ ಅಂತ ಮಾಡಿದ್ದಾರೆ ನೀವೆಲ್ಲ ತೋರಿಸಲಿ ಬಟ್ ದಿ ಟ್ರೂತ್ ಈಸ್ ಇನ್ನೂ ಕೂಡ ಸಪ್ಲೈ ಆಗಿಲ್ಲ ವ್ಯಾಕ್ಸಿನೇಷನ್ ಸಪ್ಲೈ ಆಗಿಲ್ಲ ಇಟ್ ವಿಲ್ ಬಿ ಸಪ್ಲೈ ಓನ್ಲಿ ದಿ ಥರ್ಡ್ ವೀಕ್ ಆಫ್ ದಿಸ್ ಮಂತ್ ಆರ್ ಫೋರ್ತ್ ವೀಕ್ ಆಫ್ ದಿಸ್ ಮಂತ್ ಓಕೆ ನಾನು ಹೇಳೋದು ಇದು ಸತ್ಯ ಇದು ಮೈ ಪಾಯಿಂಟ್ ಈಸ್ ನಾವು ಹೇಗೆ ಪೋಲಿಯೋ ಡ್ರಾಪ್ಸ್ ಹಾಕ್ತೀವಲ್ಲ ಆತರ ಇದು ಒಂದು ಅಭಿಯಾನ ಪ್ರಾರಂಭ ಆಗುತ್ತೆ ಎಲ್ಲ ಏಜ್ನವರಿಗೂ ಕೂಡ ವ್ಯಾಕ್ಸಿನೇಷನ್ ಇಸ್ ದಿ ಓನ್ಲಿ ಫೈನಲ್ ಸೊಲ್ಯೂಷನ್